ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಂ ಶಿವಾಜಿರಾವ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ನಾಡಿನ 6 ಲಕ್ಷ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವಂತಹ ಏಕೈಕ ಮಾನ್ಯತೆ ಪಡೆದಿರುವ ಸಂಘಟನೆಯಾಗಿದ್ದು, ನಮ್ಮ ನೌಕರರ ಬೇಡಿಕೆಗಳಾದ ಏನು 7ನೇ ವೇತನ ಆಯೋಗದ ವೇತನ ಪರಿಷ್ಕರಣೆ, ಸುಮಾರು 40% ಫಿಟ್ಮೆಂಟನ್ನು ನಮಗೆ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ, ಜೊತೆಗೆ ಈ NPS ರದ್ದುಪಡಿಸಿ OPS ಮರುಸ್ಥಾಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ 2 ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ದಿನಾಂಕ 21/2/2023 ಕರೆದ ರಾಜ್ಯದ ಚುನಾಯಿತ ಪ್ರತಿನಿಧಿಗಳ ಒಂದು ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಸುಮಾರು 8,000 ಜನ ಪ್ರತಿನಿಧಿಗಳು ನಮ್ಮ ಈ ಒಂದು ಸಭೆಯಲ್ಲಿ ಹಾಜರಿದ್ದು, ಅವರೆಲ್ಲರ ಒಂದು ಸರ್ವಮತದ ಅಭಿಪ್ರಾಯದ ಮೇರೆಗೆ ಈ 2 ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ದಿನಾಂಕ 1/3/2023 ಅನಿರ್ದಿಷ್ಟ ಕಾಲದ ಕರ್ತವ್ಯಕ್ಕೆ ಗೈರಾಜರಾಗುವ ಮೂಲಕ ನಮ್ಮ ಹೋರಾಟವನ್ನು ನಡೆಸಲಿಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ದಿನಾಂಕ 22/2/2023 ಅಂದರೆ ನಿನ್ನೆ ದಿವಸ ಈ ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ವಂದಿತಾ ಶರ್ಮಾರವರಿಗೆ ಈ ಮನವಿ ಪತ್ರವನ್ನು ಈಗಾಗಲೇ ಮತ್ತು ಮೀಟಿಂಗ್ ಇದೇನು ಮುಷ್ಕರದ ನೋಟಿಸನ್ನು ನೀಡಿರ್ತೇವೆ. ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಸಹ ಈ ಒಂದು ನೋಟಿಸನ್ನು ನೀಡಲಾಗಿದ್ದು, ಒಂದು ವೇಳೆ ನಮ್ಮ ಈ 2 ಪ್ರಮುಖ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ನಾವು ಶತಾಯಗತಾಯ 1/3/2023 ಬುಧವಾರದಿಂದ ನಮ್ಮೆಲ್ಲ ಕರ್ತವ್ಯಗಳಿಗೆ ಗೈರಾಜರಾಗುವ ಮೂಲಕ ನಾವು ಮುಷ್ಕರವನ್ನು ಮುಂದುವರಿಸ್ತೇವೆ. ನಮ್ಮ ಮುಷ್ಕರದಲ್ಲಿ ಯಾವುದೇ ಒಂದು ಶಾಮಿಯಾನವನ್ನು ಹಾಕಿಬಿಟ್ಟು ಪ್ರತಿಭಟನೆಯನ್ನು ಮಾಡುವ ಮೂಲಕ, ಮೆರವಣಿಗೆಗಳನ್ನು ಮಾಡುವ ಮೂಲಕ ನಮ್ಮ ಮುಷ್ಕರಗಳನ್ನು ಮಾಡುವುದಿಲ್ಲ. ನಮ್ಮ ಕರ್ತವ್ಯಗಳಿಗೆ ಗೈರಾಜರಾಗುವ ಮೂಲಕ ನಾವು ಈ ಮುಷ್ಕರದಲ್ಲಿ ಪಾಲ್ಗೊಳ್ತೇವೆ. ಅತ್ಯಂತ ಎಮರ್ಜೆನ್ಸಿಯಲ್ಲಿರುವಂತಹ ಕೆಲಸ ಕಾರ್ಯಗಳಲ್ಲೂ ಸಹ, ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸತಕ್ಕಂಥವರಾಗಿರ್ಬೋದು, ICU ಯೂನಿಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು, ಅವರೂ ಸಹ ಕರ್ತವ್ಯಕ್ಕೆ ಗೈರಾಜರಾಗ್ತಾರೆ. ಆದರೆ ತಮ್ಮ ಸೇವೆಯನ್ನು ಕಪ್ಪು ಪಟ್ಟಿ ಧರಿಸುವ ಮೂಲಕ ಈ ಜನಸಾಮಾನ್ಯರಿಗೆ, ಶ್ರೀಸಾಮಾನ್ಯರಿಗೆ ನೀಡಲಿಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರು ಸಹ ನಮಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗಿಯೂ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿವೆ, ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಸಹ ಸಹಕರಿಸ್ತೇವೆ ಅನ್ನೋ ಮಾತನ್ನು ಎಲ್ಲ 200 ವೃಂದ ಸಂಘಗಳು ನಮಗೆ ನೀಡಿದ್ದಾವೆ. ಜೊತೆಗೆ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸಹ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಹೋರಾಟ ಇಡೀ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ರಾಜ್ಯ ಸರ್ಕಾರಿ ನೌಕರರು, ಶಿಕ್ಷಕರು, ಅಧಿಕಾರಿಗಳು, ನೌಕರರು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯಗಳು ಏನೇ ಆಗಿರ್ಬೋದು, ಅವು ನಮ್ಮ ನೌಕರರಿಗೆ ಅನುಕೂಲವಾಗಿದ್ದಲ್ಲಿ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡ್ತೇವೆ. ಆದರೆ ಆ ನಿರ್ಧಾರವನ್ನು ಸಹ ಏನು ನಮ್ಮ ಪ್ರತಿನಿಧಿಗಳಿದ್ದಾರೆ, ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಗಳು, ಅವರೆಲ್ಲರ ಅಭಿಪ್ರಾಯ, ಆ ಸಲಹೆ ಸೂಚನೆಗಳನ್ನು ಪಡೆದು ನಾವು ಮುಂದಿನ ನಿರ್ಣಯವನ್ನು ಕೈಗೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಈಗಾಗಲೇ ತಮಗೂ ಸಹ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಂದಿದೆ, ಸರ್ಕಾರ ಸರ್ಕಾರಿ ನೌಕರರನ್ನು ಹೋರಾಟಕ್ಕೆ ಇಳಿಸೋದಿಲ್ಲ, ಯಾವುದೇ ರೀತಿಯಿಂದ ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಪ್ರಯತ್ನ ಸಫಲವಾಗಲಿ ಅನ್ನೋ ಆಶಯದೊಂದಿಗೆ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಒತ್ತಾಯಪೂರ್ವಕವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಮ್ಮೆಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರನ್ನೂ ಒಳಗೊಂಡಂತೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.